ಈ ತರ ಸುಕ್ಕ ಅಂದ್ರೆ ನನಗೆ ತುಂಬಾ ಇಷ್ಟ, ಹಂಗಾಗಿ ಜಾಸ್ತಿ ಇದೇ ರೀತಿಯಲ್ಲಿ ಮಾಡ್ತಾ ಇದ್ದೀನಿ. ಸಣ್ಣ ಕೋಣಪ್ಪ ನೋಡಿದ್ರೆ ಹಿಂಗಾಗನಿ ಅಂತ ನೋಡಿ ಕೋಣಪ್ಪ ಕೋಣಪ್ಪ ನೋಡಿ, ಕೋಳಿಗಳೆಲ್ಲ ಫುಲ್ ಅಲರ್ಟ್ ಅಲ್ಲಿ ನಿಂತಿದ್ದೇವೆ. ಅಂದ್ರೆ ನಾವು ಟೆಂಪಲ್ಗೆ ಹೋಗಿ ಬಂದಾಯಿತು 12:30 ಹೋಗಿ ಬರುವಷ್ಟರಲ್ಲಿ. ಹಾಗೇನೆ ಇವಾಗ ನಮ್ಮ ಶಿರಲಿ ಅಣ್ಣ ಮತ್ತು ಅಣ್ಣನ ಮಗಳು, ಆಮೇಲೆ ನಮ್ಮ ಇಟ್ಟಮನೆ ಹೆಂಡತಿ ಮತ್ತು ನಮ್ಮ ಚಿಕ್ಕೋಳ್ಳಿ ದೊಡ್ಡಮ್ಮ ಇದ್ದಾರೆ. ಶಿರಲಿ ದೊಡ್ಡಮ್ಮ ಅಲ್ಲ, ಸಾರಿ, ಚಿಕ್ಕೋಳ್ಳಿ ದೊಡ್ಡಮ್ಮ ಇದ್ದಾರೆ. ಹಾಗೆ ಈಗ ಬರ್ತದ ಅದನ್ನ ಕಡೆಯವರು ಬೈಕಲ್ಲಿ ಚಿಕನ್ ಅನ್ನ ತರ್ತಾ ಇದ್ದಾರೆ. ಈಗ ಚಿಕನ್ ಅನ್ನ ಮಾಡಬೇಕು, ಅತ್ತೆ ದೊಡ್ಡಮ್ಮ ಮತ್ತು ಅಮ್ಮ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಹಾಗೆ ನಾವು ಬರ್ತಂದು ತುಂಬ ಮಳೆ, ಈಗ ಮಳೆ ಫುಲ್ ಬರ್ತಾ ಇದೆ ನಮ್ಮ ಕಡೆ ಎಲ್ಲ. ಹಾಗೆ ಇನ್ನು ಕೆಲವೊಬ್ಬರು ಕೇಳಿದ್ರು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನೀವು ಚಿಕನ್ ಆಗಲಿ ನಾನ್ ವೆಜ್ ಅನ್ನ ತಿನ್ನಬಾರ್ದು ಅಂತ ಹೇಳ್ಬಹುದು. ನಮಗೆ ಆ ಥರ ಏನಿಲ್ಲ, ಹೋಗುವಾಗಂತೂ ನಾವು ತಿನ್ನೋದಿಲ್ಲ, ಬಂದಮೇಲೆ ಈ ಥರ ನೆಂಟರೆಲ್ಲ ಬಂದವಾಗ ಮಾಡಲೇಬೇಕಾಗ್ತದೆ ನೋಡಿ. ಹಾಗಾಗಿ ಇವತ್ತು ಮಾಡ್ತಾ ಇದ್ದೀವಿ ಅಷ್ಟೇ. ಹಾಗೆ ಸೊ ನೋಡಿ ಮಳೆ ಈಗ ಮೂರಲ್ಲಿ ಈಗ ಸ್ವಲ್ಪ ಕಡಿಮೆ ಆಯಿತು, ಫುಲ್ ಬರ್ತಾ ಇತ್ತು. ಸೊ ಇಲ್ಲಿ ಚಿಕನ್ ಸುಕ್ಕ ಆಗ್ತಾ ಇದೆ, ಈರುಳ್ಳಿ ಫ್ರೈ, ಆಮೇಲೆ ಉಪ್ಪು ಖಾರ ಹುಳಿ ಹಾಕಿ ಬೇಯಿಸ್ತಾ ಇದ್ದೀವಿ. ಇನ್ನು ಗರಂ ಮಸಾಲ ಅಂದರೆ ನಾವು ತೆಂಗಿನಕಾಯಿ ಮಸಾಲ ಮಾಡಿದ್ದಿನ್ನು ಹಾಕಿಲ್ಲ, ಇದು ಚಿಕನ್ ಗಸಿ ಥರ ಮಾಡುವುದು. ಈ ಥರ ಸುಕ್ಕ ಅಂದರೆ ನನಗೆ ತುಂಬ ಇಷ್ಟ, ಹಾಗಾಗಿ ಜಾಸ್ತಿ ಇದೇ ರೀತಿಯಲ್ಲಿ ಮಾಡ್ತಾ ಇರ್ತೀವಿ. ಅನ್ನಕ್ಕೆ ಚಪಾತಿ, ಅಕ್ಕಿ ರೊಟ್ಟಿ, ಈಗ ಎಲ್ಲದಕ್ಕೂ ಮ್ಯಾಚ್ ಆಗ್ತದೆ ನೋಡಿ. ಫೇವ್ರೇಟ್ ಆಗಿಬಿಟ್ಟಿದೆ ಈ ರೆಸಿಪಿ ಬಂದು. ನಾನು ಇವಾಗ ಸುಂದರಿ ಅವ್ರಿಗೆ ಲಕ್ಕಚ್ಕೊಡೋದಕ್ಕೆ ಬಂದಿದ್ದೆ ನೋಡಿ. ಇವರು ಎಂತ ನೋಡ್ತಿದ್ದಾರೆ, ಏನು ಶಿಂಗರಿ, ಏನು ಶಿಂಗರಿ. ನಮ್ಮನೆ ಸಣ್ಣ ಕೋಣಪ್ಪ ನೋಡಿದರೆ ಹಿಂಗಾಗನಿ ಅಂತ ನೋಡಿ ಕೋಣಪ್ಪ ಕೋಣಪ್ಪ ಚಂದು ಎಲ್ಲಿದ್ದಾಳೆ, ಸುಂದರಿ ಎಲ್ಲಿದ್ದಾಳೆ, ಕೋಣಪ್ಪ ಕೋಣಪ್ಪ ಭಾರಿ ಜೋರಾಗನಿ ಇವನು, ಭಾರಿ ಜೋರು, ಹಾಂ ಭಾರಿ ಜೋರಾಗನಿ ಇವನು ಅಲ್ಲ ಕೋಣಪ್ಪ. ಆಯ್ತು, ಈಗ ಗೊಬ್ಬರವನ್ನೆಲ್ಲ ತೆಗಿಬೇಕು ಅಂತ ಅವನಿನ್ನೂ ಕಟ್ಟಿಲ್ಲ, ಹಾಗೆ ಬಿಟ್ಟಿಟ್ಟಿದ್ದು. ಎಲ್ಲ ಸಗಣಿಯೆಲ್ಲ ನೋವು ಬಡ್ಕೊಂಡು ಬಿಟ್ಟಿದ್ದಾನೆ. ಅವರನ್ನೆಲ್ಲ ಸ್ನಾನ ಮಾಡಿಸ್ಬೇಕು ಬಿಸಿ ನೀರಲ್ಲಿ. ಅಂದರೆ ಸುಂದರಿ ಬಾಳಂತೆ ನೋಡಿ, ಹಾಗಾಗಿ ಅವಳು ಇನ್ನೂ ಆರೈಕೆಯಲ್ಲೇ ಇದ್ದಾಳೆ. ಬಿಸಿ ನೀರು ಸ್ನಾನದಂತೆ, ಎಣ್ಣೆ ಹಚ್ಚಿಕೊಳ್ಳೋದಂತೆ ಈಗೆಲ್ಲನೂ ಮಾಡ್ತಾಳೆ ಅವಳು. ಆಮೇಲೆ ಗೊಬ್ಬರವನ್ನೆಲ್ಲ ತೊಳಿಬೇಕು, ಈ ಸಣ್ಣ ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸ್ಬೇಕು. ಅಲ್ಲ ನನ್ನ ಕಣಪ್ಪ, ಓದು ನನ್ನ ಮಗನೇ, ಓದು ನನ್ನ ಮಗನೇ. ಬಾಬಾ ಕೋಣಪ್ಪ ಬಾ ಕೋಣಪ್ಪ ಬಾ, ಇಲ್ಲಿದ್ದಾನೆ ನೋಡಿ ನಮ್ಮ ಮನೆಯ ಹಿಂದುಗಡೆ ಕಾಯುವಂಥ ಕಾವಲುಗಾರ ಇವನು. ಇವನು ಯಾವಾಗಲೂ ಇರೋದು ಮನೆಯ ಹಿಂದುಗಡೆನೆ, ಮುಂದುಗಡೆ ಹೋದರೆ ರಾಕಿ ಹತ್ರ ಬೈಸ್ಕೊತಾನೆ ಅಂತ. ಇವನು ಯಾವಾಗಲೂ ಹಿಂದುಗಡೆನೇ ಇರೋದು, ಮತ್ತು ನಾವು ತಿಂಡಿಗಳನ್ನೆಲ್ಲ ಜಾಸ್ತಿಯಾಗಿ ಹಿಂದುಗಡೆನೆ ಹಾಕ್ತೀವಲ್ಲ, ಹಾಗಾಗಿ ಅಲ್ಲಿಯೇ ಇರೋದು ಇವನು. ಗುಂಡ ಗುಂಡಣ್ಣ ಗುಂಡಣ್ಣ ಈ ಕೋಳಿಯ ಜುಟ್ಟು ನೋಡಿ, ಕಣ್ಣು ಮುಚ್ಚಿಬಿಟ್ಟಿದೆ ಒಂದು ಕಡೆದು. ಕೆಲವೊಂದು ಕೋಳಿಗೆಲ್ಲ ಹಾಗೆ ಆಗ್ತದೆ ಜುಟ್ಟು ವೇಟ್ ಆಗಿ ನೋಡಿ, ಅದು ಒಂದು ಕಡೆ ವಾಲ್ ಬಿಡ್ತದೆ, ಇದಕ್ಕೂ ಹಾಗೆ ಆಗಿದೆ. ಈ ಕಡೆ ಮಾತ್ರ ನೋಡಿದ್ರು, ಆ ಕಡೆ ನಾವೆರಡು ಇದ್ರೂ ಕಾಣಿಸೋದೇ ಇಲ್ಲ.
ಎಲ್ರಿಗೂ ನಮಸ್ಕಾರ. ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ತುಂಬ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀವಿ. ಹಾಗೆ ಇವಾಗ ತಿಂಡಿಯಾಗಿ ಅದನ್ನು ಕೂಡ ಎಲ್ಲ ತೋಟಕ್ಕೆ ಹೋಗಿದ್ದಾರೆ. ನಾನು ಮನೆ ಕಡೆ ಸುಂದರವ್ರಿಗೆಲ್ಲ ಕಚ್ಚಿಕೊಟ್ಟು ಹಾಗೆ ಮನೆ ಕಡೆ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಇವತ್ತು ನೋಡಿ, ನಮ್ಮ ಮನೆಯಲ್ಲಿ ಮರಗೆಸುವಿದು ಸಾರು. ಇದು ತೋಟದಲ್ಲಾಗಿತ್ತಲ್ಲ, ಹಂದಿ ಕಿತ್ತಾಕ್ಬಿಟ್ಟಿತ್ತು, ಒಂದು ಸ್ವಲ್ಪ ಇತ್ತು, ಹಂದಿ ತಿನ್ ಜಾಸ್ತಿ ಇದೊಂದು. ಈಗ ತಂದು ನಾವು ಸಾರು ಮಾಡ್ತಾ ಇದ್ದೀವಿ ನೋಡಿ. ಹೀಗಿರುತ್ತೆ ಇದು ಮರಗೆಸು. ಅದು ನೆಟ್ರೆ ಐತಿತ್ತು ಅಲ್ಲ ಅಮ್ಮ, ಬೇರೆ ಬಂದಿತ್ತಲ್ಲ. ನೋಡಿ, ಕುಕ್ಕರಲ್ಲಿ ಹಾಕಿ ಒಂದು 3 ವಿಸಲ್ ಹಾಕಿಸ್ಬೇಕು. ಆಮೇಲೆ ಬೇಯಿಸಿರುವಂಥ ನೀರನ್ನು ಚೆಲ್ಲಬೇಕು, ಇಲ್ಲಾಂದರೆ ಅದು ಬಾಯಿ ತೋರಿಸ್ತದೆ, ಆಮೇಲೆ ಅದು ಗಟ್ಟಿ ಬೇಯೋದಿಲ್ಲ ಆಗ್ತದೆ. ಹಾಗಾಗಿ ಕುಕ್ಕರಲ್ಲಿ 1-2 ವಿಸಲ್ ಹಾಕಿಸ್ಬೇಕು. ತೊಗರಿಬೇಳೆ ಜೊತೆಗೆ ಸಾರನ್ನು ಮಾಡ್ತಾಯಿದ್ದೀವಿ. ಈಗ ಟೊಮೆಟೊ ತೊಗರಿಬೇಳೆ ಬೇಯಿಸ್ಕೊಂಡು ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡು ಹಾಕ್ತಾ ಇದ್ದೀವಿ. ಆಮೇಲೆ ಇದು ತೆಂಗಿನಕಾಯಿ ಮಸಾಲೆ ಹಾಕಿ ಸಾರನ್ನು ಮಾಡೋದು. ಕೋಳಿಗಳೆಲ್ಲ ಫುಲ್ ಅಲರ್ಟಲ್ಲಿ ನಿಂತಿದ್ದೇವೆ. ಅಂದರೆ ಏನಾದರೂ ಒಂದು ಅವರಿಗೆ ಅಪಾಯ ಆಗುತ್ತೆ ಅನ್ನೋ ಮುನ್ಸೂಚನೆ ಇದ್ದಾಗ ಅವರೆಲ್ಲ ಹೀಗೆ ನಿಲ್ತಾರೆ. ಅಲ್ಲಿ ಮೇಲ್ಗಡೆಗೀಗ ರಾತ್ರಿ ಆಯಿತು ನೋಡಿ, ಪಕ್ಷಿಗಳೆಲ್ಲ ಹಾರೋಗ್ತಾ ಇರ್ತವೆ. ಅವು ಬಂದು ಇವನ್ನೆಲ್ಲ ಏನು ಮಾಡ್ತಾವೋ ಅಂತ ಆ ಥರ ಸುಣ್ಣ ಮಾಡ್ತಾ ನಿಲ್ಲೋದು ಇವರು. ಇವತ್ತೊಂದು ಸಂಜೆ 5 ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ನೀರು ಟ್ಯಾಂಕ್ ಉಂಟು ನೋಡಿ, ಅಲ್ಲಿ ಸೊಪ್ಪನ್ನು ತಿಂತಾ ಇತ್ತು. ನಾನು ನೋಡಿದ ತಕ್ಷಣ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದೆ. ಅದಕ್ಕೆ ನನ್ನ ಸುಳಿವು ಸಿಕ್ಕಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತೀನಿ ನೋಡಿ. ಅಷ್ಟು ಚುರುಕಿರ್ತವೆ. ಇದರ ಹೆಸರು ಬಂದು ಕಾನುಕುರಿ ಅಂತ. ಇದು ಜಿಂಕೆಯನ್ನೇ ಹೋಲುತ್ತೆ. ಜಿಂಕೆಗೆ ಕೊಂಬು ಇರುತ್ತೆ, ಇದಕ್ಕೆ ಕೊಂಬು ಇರುವುದಿಲ್ಲ. ಮತ್ತು ಸೇಮು ದನವಿನ ಕರುವಿನ ರೀತಿಯಲ್ಲೇ ಇರುತ್ತೆ. ಇದು ಶುದ್ಧ ಸಸ್ಯಾಹಾರಿ ಪ್ರಾಣಿ, ಮನುಷ್ಯರಿಗೆ ಯಾವುದೇ ರೀತಿಯ ಅಪಾಯವನ್ನು ಮಾಡುವುದಿಲ್ಲ ಅಂತ. ಈ ಪ್ರಾಣಿಯನ್ನು ತುಂಬ ಟೈಮ್ ನೋಡಿದ್ದೀನಿ ಮನೆ ಹತ್ರ ಎಲ್ಲ. ಇವು ಗುಂಪು ಗುಂಪಾಗಿ ಇರೋದು ತುಂಬ ಕಡಿಮೆ. ಗಂಡು ಹೆಣ್ಣು ಮತ್ತು ಈ ಥರ ಸಿಂಗಲ್ ಆಗಿ ಮಕ್ಕಳ ಜೊತೆ ಓಡಾಡ್ತಾ ಇರ್ತವೆ. ಇವುಗಳು ದೊಡ್ಡ ಕಾಡಲ್ಲಿ ಇರೋದು ತುಂಬ ಕಡಿಮೆ. ಮನೆ ಹತ್ರ ತೋಟದ ಹತ್ರ, ಆಮೇಲೆ ಮನೆ ಹತ್ರ ಸಣ್ಣ ಸಣ್ಣ ಕಾಡಲ್ಲಿ ಇರ್ತವೆ ನೋಡಿ. ಆ ಕಡೆನೇ ಇರೋದು ಜಾಸ್ತಿ. ಯಾಕೆಂತಂದರೆ ಅಲ್ಲಿ ದೊಡ್ಡ ಕಾಡಲ್ಲದ ಚಿರತೆಗಳು, ಹೀಗೆ ಇವುಗಳನ್ನ ತಿಂದು ಬದುಕುವಂಥ ಪ್ರಾಣಿಗಳು ಜಾಸ್ತಿ ಆಗಿರೋದ್ರಿಂದ ಮನೆ ಹತ್ರ ಸಣ್ಣ ಪುಟ್ಟ ಕಾಡಲ್ಲೇ ಇರೋದು ಜಾಸ್ತಿ. ಸೊ ನೋಡಿದ್ರಲ್ಲ ಯಾವ ರೀತಿ ನಮ್ಮ ಮನೆಯಲ್ಲಿ ಕಾನುಕುರಿ ಬಂದಿತ್ತು ಅಂತ. ನಾವು ಅದನ್ನು ಕಾನುಕುರಿ ಅಂತ ಹೇಳ್ತೀವಿ. ಅದು ಬಿಟ್ಟು ಇನ್ನೂ ತುಂಬ ಪ್ರಾಣಿಗಳೆಲ್ಲ ಬರ್ತವೆ. ಆದರೆ ನಾನು ನೋಡ್ತೀನಿ, ವಿಡಿಯೋನ ಮಾಡೋದಕ್ಕಾಗೋದಿಲ್ಲ. ಅಂದರೆ ಅವರು ತುಂಬ ಅಲರ್ಟಾಗಿರ್ತಾರೆ ನೋಡಿ, ಅಂದರೆ ಕ್ಲೆವರ್ ಇರ್ತಾರೆ. ನಾವು ವಿಡಿಯೋ ಮಾಡಿದ್ರಷ್ಟಿಲ್ಲ, ಅಥವಾ ನಾವು ಬಂದಿದ್ದೀವಿ ಅಂತ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೂ ಎಸ್ಕೇಪ್ ಆಗಿಬಿಡ್ತಾರೆ. ಹಾಗಾಗಿ ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟ. ನಾನೊಂದು ನಮ್ಮ ಮನೆಗೆ CCTV ಅಂತ ಇದೆ, ಅದರಲ್ಲೆಲ್ಲರೂ ಕೂಡ ರೆಕಾರ್ಡ್ ಆಗ್ತದೆ ಯಾವ್ಯಾವ ಪ್ರಾಣಿಗಳೆಲ್ಲ ಬರ್ತವೆ ಅಂತ. ಹಾಗಾಗಿ ಅದೊಂದು ಯೋಚನೆ ಉಂಟು, ನೋಡಬೇಕು ಈ ಪೇಮೆಂಟ್ ಆಗ್ತಿದ್ದಂಗೆ ಒಂದು ಬೆಸ್ಟ್ CCTV ಮನೆಗೆ ಹಾಕ್ಸುವ ಅಂತ ಯೋಚನೆಯಲ್ಲಿದೆ. ಹಾಗೆ ಆಯಿತಾ. ನಾನಂತೂ ಸುಮಾರಷ್ಟು ಪ್ರಾಣಿಗಳನ್ನೆಲ್ಲ ನೋಡಿದ್ದೀನಿ. ಕಡವೆ ನೋಡಿದ್ದೀನಿ, ಕಾನುಕುರಿ, ಆಮೇಲೆ ಕಾಡಹಂದಿ, ಆಮೇಲೆ ಕೆಂಜಳಿಲು. ಅದರಲ್ಲಿ ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಏನು ಅಂತಂದರೆ ಬರ್ಕ ಅಂತ ಹೇಳ್ತಾರೆ.
ಆಮೇಲೆ ಮುಳ್ಳಹಂದಿ ಎಲ್ಲನೂ ಕೂಡ ಹಗಲೊತ್ತಲ್ಲೂ ಕೂಡ ಮನೆ ಕಡೆಲ್ಲ ಬರ್ತವೆ. ಅದನ್ನೆಲ್ಲ ನೋಡಿ, ಇನ್ನೂ ಚಿರತೆ ಆ ಥರದನ್ನೆಲ್ಲ ನೋಡಿಲ್ಲ. ಅಷ್ಟೇ, ಕಾನುಕುರೆಲ್ಲೂ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದು, ಅವೆಲ್ಲ ಸಾಧು ಪ್ರಾಣಿ. ಮನೆ ಕಡೆ ಬಂದ್ರೂ ನಾವು ಬೆಳೆಸಿರುವಂಥ ಗಿಡ ಈ ಥರ ಸೊಪ್ಪುಗಳನ್ನೆಲ್ಲ ತಿನ್ಕೊಂಡು ಹೋಗ್ತವೆ ಬಿಟ್ಟರೆ ಮನುಷ್ಯರಿಗೆ ಏನು ಅಪಾಯ ಮಾಡಿದೆ. ಇನ್ನು ಹಂದಿಗಳೆಲ್ಲ ನಾವು ಅದರ ಎದುರುಗಡೆ ಸಿಕ್ಕಿದ್ರೆ ನಮ್ಗೆ ಅಪಾಯ ಮಾಡ್ತದೆ. ಮುಳ್ಳಹಂದಿನೂ ಕೂಡ ಅಷ್ಟೇ, ಮುಳ್ಳನ್ನು ಬಿಟ್ಟು ಅದು ಕೂಡ ಅಪಾಯ ಮಾಡ್ತದೆ. ಇನ್ನು ಚಿರತೆ ಎಲ್ಲ ಬಿಡಿ, ವೆರಿ ಡೇಂಜರಸ್. ಇಷ್ಟೇ ಫ್ರೆಂಡ್ಸ್. ಮತ್ತು ಅವನ್ನೆಲ್ಲ ಓಡಿಸೋದಕ್ಕೆ ನಾವು ಏನು ಮಾಡೋದಿಲ್ಲ. ಹಂದಿಗಳನ್ನೆಲ್ಲ ಅವು ಎಷ್ಟೆಷ್ಟೊತ್ತು ಬರ್ತವೆ, ಏನೇನು ಅಪಾಯ ಮಾಡ್ತವೆ ಅಂತೆಲ್ಲ ಹೇಳೋದಕ್ಕಾಗೋದಿಲ್ಲ. ಅದನ್ನೆಲ್ಲ ಕಾಯ್ತಾ ಕೊಳ್ಳೋದು ಇಲ್ಲ ನಾವು ಹಾಗೆ. ಮತ್ತು ಇವತ್ತಿಂದು ಸಂಜೆ ಟೈಮಿಂದು ಹಾಲು ಕರೆಯೋದು, ಹಾಲು ಕಾಯಿಸಿ ಆಮೇಲೆ ಕರುವೆ ಕುಡಿಸಿ ಕರುವನ್ನು ಹೊರಗಡೆ ಬಿಟ್ಟು ಓಡಾಡಿಸಿ ಈಗ ಎಲ್ಲನೂ ಕಟ್ಟಿದ್ದಾಯಿತು. ಇನ್ನು ನಾಳೆ ಬೆಳಿಗ್ಗೆ 6 ಗಂಟೆಗೆ ಶುರುವಾಗುತ್ತೆ ಡೈಲಿ ರುಟೀನ್ಸ್. ಮತ್ತು ಇವತ್ತಿನ ವ್ಲೋಗ್ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಆಯಿತಾ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಪ್ರತಿ ವ್ಲೋಗ್ಸ್ ಕೂಡ ಮಿಸ್ ಮಾಡ್ತೀನಿ ನೋಡಿ. ಇನ್ನು ನಾಳೆ ವ್ಲೋಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೀಗೆ ಇರೋಣ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್.